ಕೆ ಸೋಮಣ್ಣ ಅವರಿಗೆ ತಾವು ತಯಾರಿದ್ದೀರಾ ಸರ್? ಅದು ದೇವೇಗೌಡರು ಕುಮಾರಣ್ಣ ಕೂತ್ಕೊಂಡು ಇಡೀ ದೇವೇಗೌಡರು ಕುಟುಂಬನೇ ಡಿಸ್ಕಸ್ ಮಾಡಿ. ರಾಷ್ಟ್ರೀಯ ಅಧ್ಯಕ್ಷರಾದಂತ ದೇವೇಗೌಡರು ಇವತ್ತು ಕಳೆದ ಬಾರಿ ನಾವು ಮೋದಿಯವ್ರನ್ನ ನೋಡಕ್ ಹೋಗಿದ್ವಿ. ಮೋದಿಯವ್ರು ನೋಡಕ್ ಹೋದಾಗ ದೇವೇಗೌಡರು ನಮ್ಗೇನು ಮಾಡೋದು ಬೇಡ, ಮೋದಿಯವರು ಅವರು ನಡ್ಕೊಂಡಂತ ರೀತಿ ಇದೆಯಲ್ಲ ಅದು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ದೇವೇಗೌಡರು ಕುಮಾರಣ್ಣ ನಾವು ಹೋದಾಗ ಅವ್ರು ನಾನು ರೇವಣ್ಣಜಿ ಲಾಂಗ್ ಟೈಮ್ ಮೀಟು ಅಂತ ಹೇಳಿದರು ಇಂಗ್ಲೀಷಲ್ಲಿ ನಾವು. ಏಕೆಂದರೆ ಆ ಥರ ನಾವು ಕೈ ಹಿಡ್ಕೊಂಡು ದೇವೇಗೌಡರು ನನ್ನ ತಂದೆ ಸಮಾನ ಅಂತ ಎಲ್ಲ ವರ್ಣಿಸಿದ್ರಲ್ಲ ಅದನ್ನು ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ನಾನು ಎಲ್ಲ ರಾಜಕಾರಣಿಗಳನ್ನು ನೋಡಿದ್ದೀನಿ, ಆದರೆ ಮೋದಿಯವರು ಅವತ್ತು ಎಷ್ಟು ಗೌರವದಲ್ಲಿ ದೇವೇಗೌಡರಿಗೆ ಗೌರವ ಕೊಟ್ಟಿದ್ದಾರೆ ಅದು ನಾವು ಜೀವನದಲ್ಲಿ ಮರೆಯೋಕ್ಕೆ. ರಾಜಕಾರಣ ಬರುತ್ತೆ ಹೋಗುತ್ತೆ, ನಮಗೆ ಶಾಶ್ವತ ಅಲ್ಲ. ದೇವರ ಮೇಲೆ ಭಾರ ಹಾಕಿ ನಾವು ಕೆಲಸ ಮಾಡುವಂಥವ್ರು. ದೇವೇಗೌಡರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವಿದ್ದೀವಿ. ದೇವೇಗೌಡರ ಆಶೀರ್ವಾದ ಇಲ್ಲಂದ್ರೆ ದೇವೇಗೌಡರು ಹೇಳಿದರು ನಮ್ಮ ಜಿಲ್ಲೆದು ಕೊಬ್ಬರಿದು ಹೇಳಿದ ತಕ್ಷಣ ಒಂದೇ ವಾರದಲ್ಲಿ ಅವರು ಕ್ಯಾಬಿನೆಟ್ ತಂದು ಅದಿರ್ಬೋದು ಎರಡು ಇಶ್ಯೂಸ್ ಮೇಜರ್ ಆಗಿ ಹೇಳಿದ್ದವರು. ಬಾಕಿ ನಮ್ಮ ಜಿಲ್ಲೆದೇನು ಬೇಕು ಕೊಟ್ಟಿದ್ವಿ ಅದು ಬೇರೆ ವಿಷಯ. ಇನ್ನೊಂದು ನಮ್ಮ ಯಾದವ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ, ಹಿಂದೆ ನಾಯಕ್ ಸಮಾಜನ ಎಷ್ಟೇಗೆ ಚಂದ್ರಶೇಖರ್ ಅವರು ಇದ್ದಾಗ ನಾನು ಮಂತ್ರಿ ಮಾಡೋದಕ್ಕೆ ದೇವಿಲಾಲು ಚಂದ್ರಶೇಖರ್ ಹೇಳಿದಾಗ ನನಗೆ ಮಂತ್ರಿ ಬೇಡ ನಾಯಕ್ ಸಮಾಜನ ಎಷ್ಟೇ ಸೇರಿಸಬೇಕು ಅಂತ ಹೇಳಿದರು. ಇವತ್ತು ಅದೇ ರೀತಿ ಅವತ್ತು ಅವರೇ ಪರ್ಸನಲ್ಲಾಗಿ ದೇವೇಗೌಡರು ಕೊಟ್ಟಂತ ಲೆಟ್ರ್ ಮೇಲೆ ಬರೆದು ಅವರು ಅಷ್ಟೇ ಕೊಬ್ಬರಿ ಬಗ್ಗೆ ಈಗಾಗಲೇ ಒಂದು ನಿರ್ಣಯ ಮಾಡಿದ್ದಾರೆ, ಇದು ಎರಡನೇ ವಾರದಲ್ಲಿ ಪರ್ಚೇಸ್ ಮಾಡೋದಕ್ಕೆ ಮುಂಡವರು ಶೋಭಾ ಅವರು ಇಬ್ಬರು ಬರ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ರೈತರು ಸಂಕಷ್ಟದಲ್ಲಿರುವಾಗ ಕೇಂದ್ರ ಸರ್ಕಾರ ಅದು ಮೋದಿಯವರು ದೇವೇಗೌಡರು ಹೇಳಿದ ತಕ್ಷಣ ನಾಲ್ಕೇ ದಿವಸದಲ್ಲಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆ ತಂದು ರೈತರ ಬಗ್ಗೆ ಒಂದು ಕಾಳಜಿ ಇರುವಂತ ಮನುಷ್ಯ ಅನ್ನೋದು ಕಾಣುತ್ತೆ. ಅದನ್ನ ದೇವೇಗೌಡರು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ ಬಿಡಿ ಅಷ್ಟೇ ನಡೀರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ www.vistaranews.com ವೆಬ್ಸೈಟ್ ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.